ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮ ಪಂಚಾಯಿತಿಯ ಹೆಗ್ಗುಂದದ ಡಾಕ್ಟರ್ ಅಂಬೇಡ್ಕರ್ ಪ್ರೌಢಶಿಕ್ಷಣ ಶಾಲೆಯಲ್ಲಿ ಸುಮಾರು 20 ವರ್ಷದಿಂದಲೂ ಸೇವೆ ಸಲ್ಲಿಸಿದ ಶಿಕ್ಷಕರುಗಳಿಗೆ ಇಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ನರಸಿಂಹಮೂರ್ತಿ ಹಾಗೂ ಮನೋಹರ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ದರು. ಹಳೆಯ ಶಿಕ್ಷಕ ವೃಂದದವರು, ಅವರ ಕುಟುಂಬ ವರ್ಗದವರು, ನರಸೀಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಭಾಷಣಗಳ ಮೂಲಕ ಶಿಕ್ಷಕರಿಗೆ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಹೊಂದಿದ ಶಿಕ್ಷಕರುಗಳು ಮಾತನಾಡಿ, ಅವರು ಆ ಶಾಲೆಯಲ್ಲಿ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದರು. ಇದೇ ಸಂದರ್ಭದಲ್ಲಿ 2020-21 ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಹಳೆಯ ಶಿಕ್ಷಕ ವೃಂದದವರಿಗೆ ಹಾಗೂ ಆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಿಗೆ ಗೌರವಾರ್ಪಣೆ ಸಲ್ಲಿಸಿದರು. ಒಟ್ಟಿನಲ್ಲಿ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಒಲ್ಲದ ಮನಸ್ಸಿನಿಂದ ಅವರಿಗೆ ಬೀಳ್ಕೊಡುಗೆ ನೀಡಿ ಅಭಿನಂದಿಸಿದರು. ಈ ಒಂದು ಸಂತೋಷದ ಸಡಗರದ ಸಂಭ್ರಮ ನಿಜಕ್ಕೂ ಈ ಒಂದು ಜೀವನದಲ್ಲಿ ಮೊದಲು ಕಂಡಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಡಗರ ಅಂತ ಹೇಳ್ಬೋದು. ಈ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ 23 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ. ನನ್ನ ಅಪಾರವಾಗಿರ್ತಕ್ಕಂಥ ಒಂದು ಶಿಷ್ಯರ ಬಾಂಧವ್ಯನೇ ಇಲ್ಲಿ ಬಂದು ನೆರೆದಿತ್ತು. ಇವರ ಒಂದು ಪ್ರೀತಿ, ಉತ್ಸಾಹ, ಅವರ ಒಂದು ಗೌರವ, ನಿಜಕ್ಕೂ ನಾನು ಅವರಿಗೆಲ್ಲರಿಗೂ ಚಿರಋಣಿಯಾಗಿರ್ತೇನೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಈ ಸಂಸ್ಥೆ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟು ಈ ಒಂದು ಶಿಷ್ಯರ ಒಂದು ಮನಸ್ಸನ್ನು ಗೆಲ್ಲುವ ಒಂದು ಅವಕಾಶವನ್ನು ಕೊಟ್ಟಿದ್ದರಿಂದ ನಾನು ಇಲ್ಲಿ ಸಮಾಜ ಶಿಕ್ಷಕನಾಗಿ ತುಂಬ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಬೋಧನೆಯನ್ನು ನೀಡುವುದರೊಂದಿಗೆ ನನ್ನ ಒಂದು ವಿಷಯದಲ್ಲಿ 100 ಅಂಕಗಳಿಗೆ 100 ಅಂಕಗಳನ್ನು ಗಳಿಸುವ
ಒಂದು ಸಾಧನೆಯನ್ನು ಕೂಡ ಮಾಡಿ, ಮತ್ತು ನಾನು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಮಾಜ ಶಿಕ್ಷಕರ ಒಂದು ಗುಂಪಿನಲ್ಲಿ ಎಂ ಆರ್ ಪಿ ಆಗಿ ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ಬೆಂಗಳೂರು ಡಯಟ್ನಲ್ಲಿ ಶಿಕ್ಷಕರಿಗೆ ಬೋಧನೆಯನ್ನು ಮಾಡುವುದರಲ್ಲೂ ಕೂಡ ಯಶಸ್ವಿಗೊಳಿಸಿ ತುಂಬ ಈ ಒಂದು ವೃತ್ತಿ ಜೀವನ ತುಂಬ ಸುಖಕರವಾಗಿ ಮತ್ತು ತೃಪ್ತಿಕರವಾಗಿ ನೀಡಿದ್ದೇನೆ. ಇಂದು ನನಗೆ ಒಂದು ವೃತ್ತಿ ಜೀವನದ ನಿವೃತ್ತಿಯನ್ನು ಆಗ್ತಾ ಇದೆ, 60 ವರ್ಷ ತುಂಬಿದೆ. ಆದ್ದರಿಂದ ಈ ಒಂದು ಸಡಗರ ಸಂಭ್ರಮದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಿಜಕ್ಕೂ ಜಾತ್ರೆಯಲ್ಲಿ ನಮಗೆ ಇಷ್ಟೊಂದು ಖುಷಿ ಆಗೋದಿಲ್ಲ, ಅಷ್ಟೊಂದು ಖುಷಿಯನ್ನು ನೀಡಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ಮಿತ್ರರು ಮತ್ತು ನನ್ನ ಸಹೋದ್ಯೋಗಿಗಳು, ಈ ಸಂಸ್ಥೆಯವರು ಎಲ್ಲರೂ ಕೂಡ ನನಗೆ ಬಹಳ ಸಂತೋಷವನ್ನು ನೀಡಿದ್ದಾರೆ. ಇದಕ್ಕಿಂತ ಸಂತೋಷ ಬೇರೊಂದಿಲ್ಲ. ಮಕ್ಕಳ ಒಂದು ಆನಂದ, ಅವರ ಒಂದು ಅಭಿರುಚಿ, ಅವರ ಒಂದು ಹಿತಾಸಕ್ತಿ ಎಲ್ಲದೂ ಕೂಡ ತುಂಬಾ ನನಗೆ ಮೆಚ್ಚುಗೆಯಾಗಿತ್ತು. ಆ ಮೆಚ್ಚುಗೆಗೆ ತಕ್ಕನಂತೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಷ್ಯ ಮೆಚ್ಚಿದಂತಹ ಗುರುವಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀಮಾನ್ ಉಚ್ಚಪ್ಪನವರು ಹಾಗೂ ಲಕ್ಷ್ಮೀದೇವಮ್ಮನವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಉತ್ತೇಜನ ನೀಡಿದ್ದಾರೆ. ಇವರ ಒಂದು ಉತ್ತೇಜನ ನಿಜಕ್ಕೂ ಅವರಿಗೆ ಚಿರಋಣಿಯಾಗಿರ್ತೇನೆ. ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಾಂಧವರಿಗೆ, ಪೋಷಕವೃಂದದವರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಇಲ್ಲಿ ಎಷ್ಟೋ ಮಕ್ಕಳನ್ನು ನಾನು ಮಾತಾಡ್ಸೋಕ್ಕೂ ಆಗಿಲ್ಲ. ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಸುಮಾರು 26-27-30 ವರ್ಷದಿಂದ ವಿದ್ಯಾರ್ಥಿಗಳು ಕೂಡ ಬಂದು ನನಗೆ ಸನ್ಮಾನವನ್ನು ನೀಡಿದ್ದಾರೆ. ಮತ್ತು ಅವರ ಒಂದು ಪ್ರೀತಿ ವಿಶ್ವಾಸ, 30 ವರ್ಷದ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದರೆ ನಿಜಕ್ಕೂ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಇಷ್ಟು ಹೇಳಲು ಅವಕಾಶ ಕೊಟ್ಟಂಥ ನಮ್ಮೂರು TV ಮಾಧ್ಯಮಕ್ಕೆ ನಮಸ್ಕರಿಸುತ್ತಾ ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಕೂಡ, ವಿದ್ಯಾರ್ಥಿ ವೃಂದದವರು, ಶಿಕ್ಷಕರು, ಪೋಷಕ ವೃಂದದವರು, ತಂದೆ ತಾಯಿಗಳು ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ. ನಾನು ಆಗಲೇ ಭಾಷಣ ಮಾಡಬೇಕಾದ್ರೆ ಸರ್ ಬಗ್ಗೆ ಹೇಳಿದ್ದೀನಿ ತುಂಬ. ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 3-4 ದಿನದಿಂದ ಸರಿಗೆ ಕಾಲ್ ಮಾಡಿದ್ದೆ. ಸರ್, ನಿಮಗೆ ನಿವೃತ್ತಿ ಆಗ್ತಿದ್ಯಲ್ಲ, ಏನು ಅನ್ನಿಸ್ತಿದೆ ಸರ್, ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತ ಅಥವಾ ಈಗಲೇ ಆಗೋದಕ್ಕೆ ಇಷ್ಟನಾ ಅಂತ. ಸರ್ ಹೇಳಿದ್ದು ಒಂದೇ ಮಾತು, ಇಲ್ಲಮ್ಮ ನನ್ನಲ್ಲಿರೋ ಜ್ಞಾನನ ಇನ್ನೂ ಹಂಚಬೇಕು ನಾನು ಒಂದು 5-6 ವರ್ಷಗಳ ಕಾಲ ಅಂತ ಹೇಳಿದರು. ಆ ಮಾತು ಕೇಳಿ ನಂಗೆ ನಿಜ ತುಂಬ ಖುಷಿ ಆಯಿತು. ನಮ್ಮ ಸರ್ ನಿಜ ಒಂದು ಅದ್ಭುತ, ಅವರೇ ಎಲ್ಲ ಶಿಕ್ಷಕರಿಗೂ ಮಾದರಿ ಅಂತಲೇ ಹೇಳ್ಬೋದು. ಮಾದರಿ ಆಗಿದ್ದಾರೆ ಅವರೆಲ್ಲ ಶಿಕ್ಷಕರಿಗೂ, ಅವರ ಪ್ರೀತಿ ಆಗಿರ್ಬೋದು, ಸ್ನೇಹ, ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಭಾವದಲ್ಲಿ ನೋಡೋದಾಗಿರ್ಬೋದು, ಇದರಲ್ಲಿ ಎಲ್ಲ ಗುಣಗಳನ್ನು ನಾವು ಕಲಿಬೇಕು. ಮಲ್ಟಿ ಟ್ಯಾಲೆಂಟೆಡ್ ಅಂತಾರಲ್ಲ ಆ ಥರ ನಮ್ಮ ಸರ್, ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲಲ್ಲ. ಅದಂತಾರಲ್ಲ ಒಂದು ಮಾತಿದೆ, ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತಾರಲ್ಲ, ಹಾಗೆ ನಮ್ಮ ಸರ್ ಬಗ್ಗೆ ಪದಗಳಲ್ಲಿ ಹೇಳೋದಕ್ಕೆ ಆಗಲ್ಲ. ತುಂಬ ಗ್ರೇಟ್ ಸರ್ ಇರ್ಬೋದು. ಟಿವಿಗೆ ನಾನು ಧನ್ಯವಾದಗಳು. ಈ ಒಂದು ಅಂಬೇಡ್ಕರ್ ಶಾಲೆಯಲ್ಲಿ ನಾನು ಸತತವಾಗಿ 13 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ಅಂಬೇಡ್ಕರ್ ಶಾಲೆಯ ರೂವಾರಿಗಳಾದಂಥ ಉಚ್ಚಪ್ಪ ಮತ್ತು ಲಕ್ಷ್ಮೀ ದೇವರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ನಾನು ಮಕ್ಕಳಿಗೆ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ಇಲ್ಲಿ ನೆರವೇರಿಸಿದ್ದೇನೆ. ನನ್ನ ಮಕ್ಕಳು ಎಂಬ ಭಾವನೆಯೊಂದಿಗೆ ನನ್ನ ಮಕ್ಕಳಲ್ಲಿ ಒಡನಾಟವನ್ನು ಇಟ್ಟುಕೊಂಡು ನನ್ನ ವೈಯಕ್ತಿಕ ಕಾರಣಗಳಿಂದ ನನ್ನ ಒಂದು
ಸ್ವಯಂ ನಿವೃತ್ತಿಯನ್ನು ಪಡೆದಿರುತ್ತೇನೆ. ಈ ಶಾಲೆಗೆ ನಾನು ಇರುವವರೆಗೂ ನನ್ನ ಶಾಲೆ ಎಂದು ನನ್ನ ಸೇವೆಯನ್ನು ಅವರು ಯಾವಾಗಲೂ ಕರೆದಾಗ ನನ್ನ ಸಂಸ್ಥೆಯವರು ಬಂದು ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳಲು ಬಯಸುತ್ತಾ ಈ ಶಾಲೆಗೆ ನಾನು ಋಣವನ್ನು ಇಂದಿಗೆ ಮುಗಿಯಿತು. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಚಾನೆಲ್ಗೆ ಧನ್ಯವಾದಗಳು. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.